ಇವತ್ತು ಮಾಡಿ ಬಂದು ನಾಮಿನೇಷನ್ ಮಾಡಿದ್ರೆ ಇವತ್ತು ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಾವೇನು ಸಾರ್ವಜನಿಕರಲ್ಲಿ ಮತ್ತು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರಿಗೆ ಯುವಕರಿಗೆ ನಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಕರೆ ಕೊಟ್ಟಿದ್ವಿ. ಈ ಒಂದು ನಾಮಪತ್ರ ಸಲ್ಲಿಕೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕಂತ ನೀನು ವಿನಂತಿ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಶಾಸಕರು, ಮಾಜಿ ಶಾಸಕರು ಮತ್ತು ಪದಾಧಿಕಾರಿಗಳು ಮತ್ತು ಮೊನ್ನೆ ಚುನಾವಣೆ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳು ಮತ್ತು ಇಡೀ ಒಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಸಹಿತ ಇದರಲ್ಲಿ ಇನ್ವಾಲ್ವ್ ಆದರು ಮತ್ತು ಅದರಲ್ಲಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಭಾಳ ಒಂದು ಖುಷಿ ತಂದಿದೆ ಮತ್ತು ಒಂದು ಕಮಿಟ್ಮೆಂಟು ಮತ್ತೊಂದು ಸ್ಪಿರಿಟ್ ಇತ್ತು ಅವ್ರಲ್ಲಿ. ಏನಂದರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಮತ್ತು ಎಲ್ಲರೂ ಕೂಡಿ ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕು ಅನ್ನೋಂಥ ಒಂದು ಏನು ಸ್ಪಿರಿಟ್ ಇದೆಲ್ಲ ಅದು ಇದು ತೋರಿಸಿದೆ. ಅತ್ಯಂತ ಹೆಚ್ಚು ಮತಗಳಾದ್ರಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋಸ ಮಾಡೋದ್ರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿ ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ. ಏನ್ ಮೋಸ ಮಾಡಿದ್ರೆ? ನಾನು ಒಂದು ನಾನು ಕೇಳ್ತೀನಿ, ಈಗ ಕಾಂಗ್ರೆಸ್ ಅವರಿಗೆ ಇವತ್ತು ಮೋದಿಜಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ವಿಚಾರಗಳಿಲ್ಲ ಮತ್ತು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ವಿಚಾರ ಇಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ. ಅದಕ್ಕಾಗಿ ಸುಮ್ಮನೆ ಸುಳ್ಳು ಆಪಾದನೆ ಮಾಡುವಂತ ಪ್ರಾರಂಭ ಆಗಿದೆ. ಹೀಗಾಗಿ ಅದರಿಂದ ಜನ ಅವ್ರು ನಂಬುದಿಲ್ಲ. ಇವತ್ತು ಈಗ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಏನಾದ್ರು ಮಾಡೋದು ಅವರೇ ಮಾಡ್ಬೇಕಲ್ಲ. ಏನಾದ್ರು ಈಗ ಒಂದು ವರ್ಷ ಏನು ಮಾಡಿದ್ರು ಬೆಳಗಾವಿ? ಏನು ವಾಟ್ ಇಸ್ ಕಾಂಟ್ರಿಬ್ಯೂಷನ್ ಫ್ರಮ್ ದೆಮ್? ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸಿ ಎಂ ಡಿ ಸಿ ಎಂ ಇದ್ದಾರೆ, ಈ ಬೆಳಗಾವಿ ಜಿಲ್ಲೆಗೆ ಏನು ಕಾಂಟ್ರಿಬ್ಯೂಷನ್? ಅಂದ್ರೆ ಅದಕ್ಕೆ ನಾ ನೋಡಿದ್ರೆ ಅದಕ್ಕೆ ಎಲ್ಲರೂ ಜನ ಉತ್ತರ ಕೊಡ್ತಾರೆ, ನಾ ಅದಕ್ಕೆ ಉತ್ತರ ಕೊಡೋದಿಲ್ಲ. ಮೇ 7ನೇ ತಾರೀಕೇನು ಇಲೆಕ್ಷನ್ ಆಗ್ತದೆ, ಜೂನ್ 4ನೇ ತಾರೀಕು ರಿಸಲ್ಟ್ ಬರ್ತದಲ್ಲ, ಈ ಭಾಗದ ಜನರು ಬೆಳಗಾವಿ ಜನರು ಅದಕ್ಕೆ ಉತ್ತರ ಕೊಡ್ತಾರೆ. ನೋಡ್ರಿ, ಸ್ಥಳೀಯವಾದಂತಹ ಸಮಸ್ಯೆಗಳು ಇರ್ತವೆ, ಆ ಹಿನ್ನೆಲೆಯಲ್ಲಿ ಅವ್ರು ಹೋಗಿದ್ದಾರೆ. ಹೀಗಾಗಿ ಪಕ್ಷ ಬಹಳ ದೊಡ್ಡದಿದೆ, ದೊಡ್ಡ ಶಕ್ತಿ ಇದೆ, ಅದು ಆವತ್ತಿನ ಅದಕ್ಕೆ ನಾನು ಹೇಳಿದಲ್ಲ, ಆವತ್ತಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೋಗಿದ್ದೆ ಮತ್ತೆ ಬಂದಿದ್ದೇನೆ. ಮೂಲವಾದಂತಹ ಪಾರ್ಟಿ ನಂದು ಜನಸಂಘ ಬಿಜೆಪಿಯಿಂದ ಬೆಳೆದು ಬಂದಂಥವ್ರು, ಈ ಮೂಲ ಪಾರ್ಟಿಯಲ್ಲೇ ಇದ್ದೇನೆ ನಾನು. ನೋಡಿ, ನಾನು ಇಷ್ಟೇ ಅಂತರ ಅಂತ ಹೇಳಲ್ಲ, ಅತಿ ಹೆಚ್ಚು ಮತಗಳ ಅಂತರಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಗೆದ್ದು ಬರ್ತೀವಿ. ನೋಡು, ಜನ ಯಾವ ರೀತಿ ಆಶೀರ್ವಾದ ನೋಡೋಣ, ಜನರ ಮೇಲೆ ಬಿಟ್ಟಿದ್ದಂಥದ್ದು, ಅವ್ರ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಯಾವ ರೀತಿ 27ನೇ ತಾರೀಕಿಗೆ ನಾನು ಬೆಳಗಾವಿ ನಗರ ಎಂಟರ್ ಆಗಿದ್ದೆ, ಅವತ್ತೇನು ಅಭೂತಪೂರ್ವವಾದಂಥ ಸ್ವಾಗತ ಮಾಡಿದ್ರು, ಪ್ರೀತಿ ವಿಶ್ವಾಸ. ಇವತ್ತಿನ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರು ಬಹಳವಾದ ಆತ್ಮೀಯತೆ, ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ನಾನು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಎಲ್ಲ ಜನರಿಗೆ, ನಮ್ಮೆಲ್ಲ ನಾಯಕರಿಗೆ, ಎಲ್ಲ ಕಾರ್ಯಕರ್ತರಿಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಿಎಸ್ವೈ ಹೇಳ್ತಾರೆ ಅಂತಂದ್ರೆ ಯಾವುದೋ ಜಾತಿ ಆಧಾರದಿಂದ ಮತ ಕೇಳಂಗಿಲ್ಲ, ಎಲ್ಲರನ್ನೂ ಕೂಡ ಏನಂತಾರೆ ಒಟ್ಟಾಗಿ ಕೇಳ್ತಾ ಇದ್ವಿ ಹಾಗೆ ಅಂತ ನಾವೇನು? ಡೆಫಿನೆಟ್ಲಿ ಇವತ್ತು ಇದು ನೋಡ್ರಿ, ನಮ್ಮ ಇತ್ತೀಚಿನ ಬಹಳ ನನ್ನ ಹೇಳಿಕೆಗಳನ್ನು ನೋಡ್ರಿ, ಇವತ್ತು ಈ ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ರಾಷ್ಟ್ರೀಯ ನಾಯಕರು ಯಾರಾಗಬೇಕು ಮತ್ತು ಮುಂದಿನ ಪ್ರಧಾನಮಂತ್ರಿ ದೇಶದ ಸುಭದ್ರತೆ ಸಲುವಾಗಿ, ದೇಶದ ರಕ್ಷಣೆ ಸಲುವಾಗಿ ಯಾರು ಪ್ರಧಾನಮಂತ್ರಿ ಆದರೆ ಯೋಗ್ಯ ಅನ್ನುವಂಥ ಚುನಾವಣೆ ಇದೆ, ಅದು ನಿರ್ಧಾರ ಮಾಡುವಂಥ ಚುನಾವಣೆ. ಇಲ್ಲಿ ಕಾಸ್ಟು, ಕ್ರೀಡು ಮತ್ತೊಂದು ಯಾವುದೂ ಬಿಡಲ್ಲ, ಅಬೋ ಕಾಸ್ಟ್ ಕ್ರೀಡ್ ಇದ್ರ ಮೇಲೆ ಚುನಾವಣೆ ನಡೆಯುವಂತ ಏನಾಗಿದೆ. ನಾನು 2-3 ಸಲ ಹೇಳಿದ್ದೀನಿ, ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ, ಗುಬ್ಬಿಯ ಶಾಸಕರು, ಕಾಂಗ್ರೆಸ್ ಶಾಸಕರು ಅವರೇ ಒಂದು ಕಡೆ ಹೇಳಿಕೆ ಕೊಡ್ತಾರ, ಈ ಒಂದು ಲೋಕಸಭಾ ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ ಈ ಸರ್ಕಾರ ಹೋಗ್ತದೆ ಅಂತ ಅವ್ರ ಶಾಸಕರು ಹೇಳ್ತಾರೆ, ಮತ್ತು ಅಲ್ಲಿರುವಂತ ಒಳ ಬೀಗುದು ಇದೆಲ್ಲ, ಶಾಸಕರಲ್ಲಿ ಇರುವಂತ ಒಳ ಬೀಗುದು ಇದೆಲ್ಲ, ಅದು ಯಾವಾಗ ಸ್ಫೋಟ? ನೋಡ್ರಿ, ಈಗ ಆಪರೇಷನ್ ಕಮಲ ಮಾಡುವಂತದ್ದು ಅವಶ್ಯಕತೆನೇ ಇಲ್ಲ, ಅವರಲ್ಲಿ ಒಳ ಬೀಗುದು ಇದೆ. ಕಾಂಗ್ರೆಸ್ ಶಾಸಕರ ಬೇಜಾರಿನಲ್ಲಿದ್ದಾರೆ, ಅಸಮಾಧಾನದಲ್ಲಿದ್ದಾರೆ. ಯಾವುದೇ ನೋಡ್ರಿ, ಒಂದು ವರ್ಷದಿಂದ ಯಾವುದೇ ಒಂದು ಹೊಸ ಯೋಜನೆ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದಾವೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅದು ಆ ಕ್ಷೋಭೆ, ಆ ಒಂದು ಏನು ಒಳ ಬೈಗೋದು ಇದೆ, ಯಾವಾಗ ಸ್ಫೋಟ ಆಗೋದು ಗುರುತಿಲ್ಲ. ಗ್ಯಾರಂಟಿ ಮೋದಿಯೇ ಗ್ಯಾರಂಟಿ, ಈ ದೇಶಕ್ಕೆ ಮೋದಿಯೇ ಗ್ಯಾರಂಟಿ.